ಇನ್ಸ್ಟಾಗ್ರಾಮ್ನ ಫಿಲ್ಮಿ ಟಾಕ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಸುಹಾಸಿನಿ ಅವರು ಬಾಲಿವುಡ್ನ ಬೋಲ್ಡ್ ಸೀನ್ಗಳ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸೌತ್ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಬಾಲಿವುಡ್ನಲ್ಲಿ ಸಾಕಷ್ಟು ಬೋಲ್ಡ್ ಸಿನಿಮಾಗಳಿಗೆ ಬೇಡಿಕೆ ಇದೆ, ಸೀನ್ಗಳು ನಡೆಯುತ್ತವೆ ಕೂಡ. ಹಾಗಾಗಿ ಇದ್ರ ಬಗ್ಗೆ ಮಾತನಾಡೋಕೆ ಅಂತ ಹೊರಟ್ರೆ ತಮ್ಮ ಗೆಳತಿ ಬಾಯಿ ಮುಚ್ಚಿಸ್ತಾ ಇದ್ದಂತೆ. ಅವರಷ್ಟೇ ಅಲ್ಲದೆ ಬೇರೆಯವರು ಕೂಡ ಬಾಯಿ ಮುಚ್ಚಿಸ್ತಾ ಇರ್ತಾರೆ. ಇದ್ರ ಬಗ್ಗೆ ಅಸಮಾಧಾನ ಇದೆ. ಹೀರೋಯಿನ್ ಯಾಕೆ ಈ ರೀತಿಯಾದಂತಹ ಬೋಲ್ಡ್ ಸೀನ್ಗಳನ್ನ ಮಾಡಬೇಕು ಅಂದ್ರೆ ನಾಯಕರಿಗೆ ಕಂಪೇರ್ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಆ ತರದ ಸೀನ್ಗಳನ್ನ ಮಾಡೋದಕ್ಕೆ ಮುಜುಗರ ಅನ್ಸ್ಬಹುದು. ಹೀಗಾಗಿ ಅವರವರ ಕಂಫರ್ಟ್ ಝೋನ್ಗೆ ಅದನ್ನ ಬಿಡಬೇಕಿತ್ತು. ಬಟ್ ಈ ಬಗ್ಗೆ ಯಾರು ಮಾತನಾಡೋದಿಲ್ಲ ಅಂತ ನಟಿ ಸುಹಾಸಿನಿ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಲಯಾಳಂಗೆ ಕಾಲಿಟ್ಟಿದ್ದಾರೆ ಕರ್ನಾಟಕದ ಸುಂದರಿ ಕೃತಿ ಶೆಟ್ಟಿ. ಕೃತಿ ಶೆಟ್ಟಿ ಅವರು ಈಗಾಗಲೇ ತೆಲುಗು ಮತ್ತು ತಮಿಳ್ ಇಂಡಸ್ಟ್ರಿಯಲ್ಲಿ ಮಿಂಚುತ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಅವಕಾಶಗಳನ್ನ ಪಡೆದುಕೊಂಡು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಸಿನಿಮಾಗಳಲ್ಲಿ ಬ್ಯುಸಿ ಆಗಿದಂತಹ ಕೃತಿ ಶೆಟ್ಟಿ ಇದೀಗ ಮಲಯಾಳಂಗೂ ಕೂಡ ಲಗ್ಗೆ ಇಟ್ಟಿದ್ದಾರೆ. ಈ ಮೂಲಕ ಕರ್ನಾಟಕದ ಬೆಡಗಿ ನಮ್ಮ ಸೌತ್ ಇಂಡಿಯಾದಲ್ಲಿ ಮಿಂಚಿಂಗೋ ಮಿಂಚಿಂಗು. ಇನ್ನು ಪ್ರಭಾಸ್ ಅವರಿಗೆ ಹೆದರಿ ಶಾರುಖ್ ಖಾನ್ ರವರು ತಮ್ಮ ಮೂವಿಯನ್ನ ಮುಂದೂಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ನಮ್ಮ ಸೌತ್ ಇಂಡಿಯನ್ ಫ್ಯಾನ್ಸ್ ಅಲ್ಲಿ ಮೂಡ್ ಬರ್ತಾ ಇದೆ. ಯಾಕಪ್ಪ ಅಂತಂದ್ರೆ ಅವರು ಒಂದು ಸಿನಿಮಾ ರಿಲೀಸ್ ಮಾಡ್ಬೇಕಿತ್ತು, ಬಟ್ ಅದನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ, ರಿಲೀಸಿಂಗ್ ಡೇಟ್ ನ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ. ಇದಪ್ಪ ನಮ್ಮ ಸೌತ್ ಇಂಡಿಯನ್ ಮೂವೀಸ್ಗಳ ಗತ್ತು ಅಥವಾ ಒಂದು ಶಕ್ತಿ ಅಂತ ಹೇಳಿ ಇದೀಗ ಸೌತ್ ಇಂಡಿಯನ್ ಫ್ಯಾನ್ಸ್ ಅಥವಾ ಪ್ರಭಾಸ್ ಫ್ಯಾನ್ಸ್ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ನೋಡ್ಬೇಕು ಅಂದ್ರೆ ಅವರು ಸಿನಿಮಾ ವೇಟ್ ಮಾಡಿ ರಿಲೀಸ್ ಮಾಡ್ತಾರ ಅಂದ್ರೆ ಪ್ರಭಾಸ್ ಅವರ ಚಿತ್ರ ಮುಂದಾದ್ಮೇಲೆ ಅಥವಾ ಮುಂದೆ ಹಾಕಿದ್ರೆ ಅಥವಾ ಅವ್ರು ರಿಲೀಸ್ ಆದ್ಮೇಲೆ ಇವರು ರಿಲೀಸ್ ಮಾಡ್ತಾರ ಅನ್ನೋ ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ. ಇನ್ನು ಬಾಲಿವುಡ್ ಕ್ವೀನ್ ಕಂಗನಾ ರಣಾವತ್ ಅವರ ಜೊತೆಗೆ ಒಂದು ಮಾಜಿ ಕ್ರಿಕೆಟಿಗರು ಸೆಲ್ಫಿಯನ್ನ ತೆಗೆದುಕೊಂಡಿದ್ದಾರೆ. ಕಂಗನಾ ರಾಣಾವತ್ ಅವರು ಸಾಕಷ್ಟು ವಿಭಿನ್ನ ಸಿನಿಮಾಗಳನ್ನ ಮಾಡ್ತಾರೆ, ವಿಭಿನ್ನ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ, ವಿಭಿನ್ನ ಕಥೆಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ನಂತರ ನಟಿಸಿದ ನಂತರ ಅವರು ತಮ್ಮ ಸಿನಿಮಾವನ್ನ ಪ್ರಚಾರ ಮಾಡುವಂತಹ ರೀತಿ ಕೂಡ ವಿಭಿನ್ನವಾಗಿರುತ್ತೆ. ಅದೇ ನಿಟ್ಟಿನಲ್ಲಿ ಇದೀಗ ಮಾಜಿ ಕ್ರಿಕೆಟಿಗರು ಅವರನ್ನ ಮೆಚ್ಚಿ, ಐ ಮೀನ್ ಅವರು ಅವರ ತಮ್ಮ ವೇಯನ್ನ ಹಿಡಿಸಿದ್ದಕ್ಕೆ ಅವ್ರ ಜೊತೆಗೆ ಸೆಲ್ಫಿಯನ್ನ ತೆಗೆದುಕೊಂಡಿದ್ದಾರೆ. ಇದೀಗ ಈ ಫೋಟೋ ವೈರಲ್ ಆಗ್ತಾ ಇದೆ ಇಂಟರ್ನೆಟ್ ಅಲ್ಲಿ. ಇನ್ನು ಬ್ಲಿಂಕ್ ಸಿನಿಮಾದ ಮತ್ತೊಂದು ಹಾಡು ರಿಲೀಸ್ ಆಗಿದೆ. ಈಗಾಗಲೇ ಸ್ವಲ್ಪ ದಿನಗಳ ಹಿಂದೆ ಆಗಂತುಕ ಅನ್ನುವಂತಹ ಒಂದು ಹಾಡು ರಿಲೀಸ್ ಆಗಿತ್ತು. ಈ ಹಾಡ್ನಲ್ಲಿ ಮೆಲೋಡಿ ಸಾಂಗ್ ಸಖಿಯೆ ಅನ್ನುವಂತಹ ಸಾಂಗ್ ಏನಿದೆ, ಈ ಸಾಂಗ್ ನಲ್ಲಿ ನಟ ದೀಕ್ಷಿತ್ ಶೆಟ್ಟಿ ಸಖಿಯೆ ಅಂತ ಹೇಳಿ ಹೋಗಿರುವಂತದ್ದು ಸಾಕಷ್ಟು ಒಂದು ಸದ್ದು ಮಾಡ್ತಾ ಇದೆ. ಈ ಮುಂಚೆ ಕೂಡ ಟೀಸರ್ ನಲ್ಲಿ ಈ ಡೈಲಾಗ್ ಬಂದಿತ್ತು. ಇದರಿಂದ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಫ್ಯಾನ್ಸ್. ಈ ಒಂದು ಸಾಂಗ್ ಅಥವಾ ಈ ಒಂದು ಸಿನಿಮಾ ಬ್ಲಿಂಕ್ ಸಿನಿಮಾ ಸದ್ದು ಮಾಡುತ್ತಾ ಅಥವಾ ಪ್ರೇಕ್ಷಕರ ಮನ ಗೆಲ್ಲುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಇನ್ನು ಸ್ಟಾರ್ ನಟರು ಅಥವಾ ಯಾರೇ ಒಬ್ಬ ಸೆಲೆಬ್ರಿಟಿ ಬಗೆ ಬಗೆಯಾದಂತಹ ಸೆಲೆಬ್ರಿಟಿ ಐ ಮೀನ್ ಒಂದು ಪಬ್ಲಿಸಿಟಿ ಸ್ಟಂಟ್ ಅನ್ನ ಮಾಡ್ತಾನೆ ಇರ್ತಾರೆ. ಅದೇ ಲೈನ್ ಅಲ್ಲಿ ಋತಿಕ್ ರೋಷನ್ ಅವರು ಸೇರ್ಕೊಂತಾರ ಇವಾಗ ಅಂತ ಪ್ರಶ್ನೆ ಮೂಡುವಂತ ಸಂದರ್ಭ. ಯಾಕೆ ಅವರಷ್ಟೊಂದು ರಿಚ್ ಆಗಿರುವಂತಹ ಪರ್ಸನ್, ಸಾಕಷ್ಟು ಹಣವನ್ನ ಇದ್ದವರು, ಸಾಕಷ್ಟು ಲಕ್ಸುರಿಯಸ್ ಕಾರ್ಗಳನ್ನ ಹೊಂದಿದಂತಹ ಇವರು ತಮ್ಮ ಐಷಾರಾಮಿ ಕಾರ್ಗಳನ್ನ ಬಿಟ್ಟು ಲಕ್ಸುರಿಯಸ್ ಕಾರ್ಗಳನ್ನ ಬಿಟ್ಟು ಇದೀಗ ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಾರಂತೆ. ಮೆಟ್ರೋದಲ್ಲಿ ಅವರು ಓಡಾಡಿದಷ್ಟೇ ಅಲ್ಲದೆ ಸೆಲ್ಫಿನ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಇವ್ರಿಗೆ ಪಬ್ಲಿಸಿಟಿ ಬೇಡ ಅನ್ನಂಗೆ ಇದ್ದಿದ್ರೆ ಸುಮ್ಮನೆ ಮೆಟ್ರೋದಲ್ಲಿ ಪ್ರಯಾಣ ಮಾಡಿ ತಣ್ಣಗೆ ಮನೆಗೆ ಹೋಗ್ಬೇಕಿತ್ತು, ಬಟ್ ಸೆಲ್ಫಿ ತಗೊಂಡು ಅದನ್ನ ಸೋಷಿಯಲ್ ಮೀಡಿಯಾಗೆ ಹರಿಬಿಟ್ಟಿದ್ದನ್ನ ನೋಡಿದ್ರೆ ಹೀಗೆ ಅನ್ಸುತ್ತೆ, ಇಟ್ಸ್ ಅ ಪಬ್ಲಿಸಿಟಿ ಸ್ಟಂಟ್ ಅಂತ. ಇನ್ನು ಕನ್ನಡದಲ್ಲಿಯೂ ಕೂಡ ಬಿಗ್ ಬಾಸ್ ಸದ್ದು ಮಾಡ್ತಾ ಇದೆ. ಬಿಗ್ ಬಾಸ್ ಮನೆಗೆ ಲಾರ್ಡ್ ಪ್ರಥಮ್ ಆಗಿ ಎಂಟ್ರಿ ಕೊಟ್ಟಿದ್ರು ಪ್ರಥಮ್ ಅವರು. ಈ ಪ್ರಥಮ ಹೋದ ತಕ್ಷಣ ಅಲ್ಲಿ ಎಂಟರ್ಟೈನ್ಮೆಂಟ್ ಏನ್ ಕಮ್ಮಿ ಇರಲಿಲ್ಲ, ಸಕ್ಕದಾಗ ಎಂಟರ್ಟೈನ್ಮೆಂಟ್ ಮಾಡಿದ್ರು ಎಲ್ರಿಗೂ ಕೂಡ. ಅಲ್ಲಿಂದ ಆಚೆ ಬರ್ಬೇಕಾದ್ರೆ ಪ್ರತಾಪ್ ಮತ್ತು ರಕ್ಷಕ್ ಅವ್ರ ಜೊತೆಗೆ ಸೆಲ್ಫಿಯನ್ನ ತೆಗೆದುಕೊಂಡಿದ್ರು ಅಥವಾ ಫೋಟೋನ ಕ್ಲಿಕ್ ಇಸ್ಕೊಂಡಿದ್ರು. ಇಟ್ಸ್ ನಾಟ್ ಅ ಸೆಲ್ಫಿ, ಒಂದು ಫೋಟೋನ ಕ್ಲಿಕ್ ಮಾಡಿಸಿರ್ತಾರೆ. ಸೊ ಈ ಫೋಟೋ ಇದೀಗ ವೈರಲ್ ಆಗ್ತಾ ಇದ್ದು ಇದ್ರ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಪ್ರತಾಪ್, ನಾನು ಪ್ರತಾಪ್ ಮತ್ತು ರಕ್ಷಕ್ ನಮ್ದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಕೊಂಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಫಿಲ್ಮಿ ಟಾಕ್. ಮತ್ತಷ್ಟು ಫಿಲ್ಮಿ ದುನಿಯಾದ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.